नमस्कार वीक्षकरे रिव्यू चैनल के स्वागत नानु सौख्य गांवकर बीजेपी इंद राज्यसभा जग्गेश अवरिगे अवकाश माड्कोडलागिदे इदु होरगडेयवरिगष्टे अल्ल ಒಳಗಡೆ ಪಾರ್ಟಿ ಒಳಗಡೆವರೆಗೂ ಕೂಡ ಆಶ್ಚರ್ಯ ಅನಿಸ್ಬಿಟ್ಟಿದೆ ಅಚ್ಚರಿ ತನ್ನಿದೆ ಅಷ್ಟಕ್ಕೂ ಈ ಬೆಳವಣಿಗೆಗೆ ಕಾರಣ ಏನು ಜಗ್ಗೇಶ್ ಅವರನ್ನೇ ಬಿ ಎಲ್ ಸಂತೋಷ್ ಆಯ್ಕೆ ಮಾಡೋದಕ್ಕೆ ಅವರ ಹೆಸರನ್ನೇ ಮುಂದಿಡೋದಕ್ಕೆ ಕಾರಣ ಏನು ಏನೆಲ್ಲ ಲೆಕ್ಕಾಚಾರಗಳಿವೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ವಿಧಾನ ಪರಿಷತ್ ವಿಚಾರ ತಗೊಳ್ಳಿ ರಾಜ್ಯಸಭೆ ವಿಚಾರ ತಗೊಳ್ಳಿ ಅಥವಾ ಹಿಂದೆ ಸಚಿವರುಗಳನ್ನಾಗಿ ಅಂದರೆ ರಾಜ್ಯದಿಂದ ಕೇಂದ್ರ ಸಚಿವರುಗಳನ್ನಾಗಿ ಮಾಡಿದಂತಹ ಲೆಕ್ಕಾಚಾರ ನೋಡಿದರೂ ಕೂಡ ಎಲ್ಲ ಕಡೆಯೂ ಕೂಡ ಅಚ್ಚರಿ ರಾಜ್ಯ ನಾಯಕರುಗಳಿಗೆ ಶಾಕ್ ಆದಿತ್ತು ವಿಧಾನ ಪರಿಷತ್ಗೆ ಹೇಮಲತಾ ನಾಯಕ್ ಅವರನ್ನು ಆಯ್ಕೆ ಮಾಡಿದ ವಿಚಾರ ಇರಬಹುದು ಈಗ ಜಗ್ಗೇಶ್ ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದಿರಬಹುದು ಹಿಂದೆ ಚಿತ್ರದುರ್ಗ ಎಂ ಪಿ ನಾರಾಯಣಸ್ವಾಮಿ ಅವರು ಅವರು ತನ್ನನ್ನು ಮಿನಿಸ್ಟರ್ ಮಾಡ್ತಾರೆ ಅನ್ನೋದು ನನ್ನ ಕನಸು ಮನಸ್ಸಿನಲ್ಲೂ ಇರಲಿಲ್ಲ ಅಂತ ಹೇಳಿಕೊಂಡಿದ್ರು ಈ ರೀತಿಯ ಆಯ್ಕೆಗಳು ಆಗ್ತಿರೋದು ಯಾಕೆ ಈಗ ಜಗ್ಗೇಶ್ ಅವ್ರಿಗೆ ಸಡನ್ ಆಗಿ ಅವಕಾಶ ಸಿಕ್ಕಿದೆ ಯಾವ ಸುಳಿವು ಕೂಡ ಇರಲಿಲ್ಲ ಅವರೇ ಹೇಳ್ಕೊಳ್ತಿರೋ ಪ್ರಕಾರ ರಾಯರ ಪವಾಡ ಇದು ನನಗೆ ಕಿಂಚಿತ್ ಸುಳಿವು ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಂತ ಅವ್ರಿಗೆ ಸುಳಿವೇ ಇರಲಿಲ್ವಾ ಅವ್ರ ಜೊತೆ ಮಾತುಕತೆ ಆಗಿರಲಿಲ್ವಾ ಅಂದರೆ ಅದು ಬೇರೆ ವಿಚಾರ ಆದರೆ ಜಗ್ಗೇಶ್ ಅವರೇ ಯಾಕೆ ಏನು ಲೆಕ್ಕಾಚಾರ ಇದು ಒಂದು ಕಡೆಗೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಮಗ ವಿಜಯೇಂದ್ರ ಕಡೆಗಣಿಸಲಾಗ್ತಾ ಇದೆ ಪಕ್ಷದಲ್ಲಿ ಪಕ್ಷಕ್ಕೆ ದುಡಿಯದ ಒಂದು ಚುನಾವಣೆನೂ ಗೆಲ್ಲದಂಥ ಸಂತೋಷ ಬಂದಿಲ್ಲ ಆಟ ಆಡ್ತಿದ್ದಾರಲ್ಲ ಅನ್ನುವಂಥ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಿಬಿಟ್ಟಿದೆ ಅವ್ರ ವಿರುದ್ಧ ಆಕ್ರೋಶ ಮೋದಿ ಅಮಿತ್ ಶಾ ಆಯ್ಕೆ ಸರಿನಾ ಇದು ಸಂತೋಷ ಅವ್ರ ಮೂಲಕ ಎಲ್ಲ ನಡೆಸ್ತಿರೋದು ಅನ್ನುವಂಥ ಬೇಸರ ಆ ರೀತಿಯದ್ದು ಒಂದು ಇಮೇಜ್ ಕ್ರಿಯೇಟ್ ಆಗಿಬಿಟ್ಟಿದೆ ಅದಕ್ಕೆ ವಿರುದ್ಧವಾಗಿ ಇದೇ ಸರಿ ಬಿ ಎಲ್ ಸಂತೋಷ್ ಮಾಡ್ತಿರೋದೇ ಸರಿ ಯಾವಾಗಲೂ ಕುಟುಂಬ ರಾಜಕಾರಣಕ್ಕೆ ಅಂಟ್ಕೊಂಡಿರ್ಬೇಕಾ ಯಾಕೆ ಅಪ್ಪ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಾ ಅನ್ನೋ ರೀತಿಯ ಪರ್ಸೆಪ್ಷನ್ ಕೂಡ ಬಿಲ್ಡ್ ಮಾಡೋದಕ್ಕೆ ಆ ಗುಂಪಿನ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಬಿಡೋದಕ್ಕೆ ಬೇಕಲ್ವಾ ಬಿ ಎಲ್ ಸಂತೋಷ್ ಅವರ ಹೆಸರು ಹೇಳೋದಕ್ಕೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಜನ ಬೇಕೇ ಬೇಕಲ್ವಾ ಹಾಗೆ ಹೌದಪ್ಪ ಇದು ಕಾರ್ಯಕರ್ತರ ಪಕ್ಷ ಸಹನೆಯಿಂದ ಕಾಯ್ದರೆ ಪಕ್ಷದ ವಿರುದ್ಧ ಕೆಲ ಚಟುವಟಿಕೆಗಳನ್ನು ಮಾಡದೆ ಸುಮ್ಮನೆ ಇದ್ದು ಸಹನೆಯಿಂದ ಕಾಯಿದ್ರೆ ನಮಗೊಂದಲ್ಲ ಒಂದಿನ ಅವಕಾಶ ಸಿಗುತ್ತೆ ಮತ್ತು ಅಚ್ಚರಿಯ ಆಯ್ಕೆಗಳಾಗಬಹುದು ಇಂಥವ್ರಿಗೆ ಸಿಗುತ್ತೆ ಬಿ ಜೆ ಪಿ ಅಂದರೆ ಕರ್ನಾಟಕದಲ್ಲಿ ಇವರೇ ಈ ಮುಖಗಳಷ್ಟೇ ಅನ್ನೋ ಥರ ಇಲ್ಲ ಯಾರನ್ನು ಬೇಕಾದರೂ ಆಯ್ಕೆ ಮಾಡಬಹುದು ಅನ್ನುವಂಥ ಸಂದೇಶವನ್ನು ರವಾನಿಸೋದು ಇದು ಕಾರ್ಯಕರ್ತರ ಪಕ್ಷ ಸಂಘಟನೆಯ ಬಲ ಇರುವಂಥ ಪಕ್ಷ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡೋ ಪ್ರಯತ್ನ ಈ ಎಲ್ಲ ಆಯ್ಕೆಗಳ ಮೂಲಕ ಆಗ್ತಾ ಇದೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಜಗ್ಗೇಶ್ ಅವರು ವಿಚಾರಕ್ಕೆ ಬಂದರೆ ಅದರಲ್ಲಿ ಒಂದಿಷ್ಟು ರಣತಂತ್ರಗಳನ್ನು ನಾವು ನೋಡಬಹುದು ಹಳೆ ಮೈಸೂರು ಭಾಗದಲ್ಲಿ ಅವರ ಮೂಲಕ ಒಂದಿಷ್ಟು ಪ್ರಭಾವ ಬೀರಿಸೋ ಲೆಕ್ಕಾಚಾರಗಳಿವೆ ಒಕ್ಕಲಿಗ ಸಮುದಾಯದವರು ಹಾಗೆ ಹಳ್ಳಿ ಸೊಗಡಿನ ಭಾಷೆ ಇದೆ ಒಳ್ಳೆ ಮಾತುಗಾರರು ಚುನಾವಣೆ ಟೈಮಲ್ಲಿ ಒಂದಿಷ್ಟು ಉಪಯೋಗಕ್ಕೆ ಬರ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಕಣ್ಣಿಟ್ಟಿದೆ ಬಿ ಜೆ ಪಿ ಜಗ್ಗೇಶ್ ಅವರೇ ಸಿಕ್ಕಾಪಟ್ಟೆ ಕ್ಷೇತ್ರಗಳನ್ನು ಗೆಲ್ಲಿಸ್ಬಿಡ್ತಾರೆ ಅವ್ರೇನು ಮಾಸ್ ಲೀಡರ ಅಂತ ಕೇಳಿದ್ರೆ ಆ ರೀತಿಯೆಲ್ಲ ಬದಲಾಗಿ ಒಕ್ಕಲಿಗ ಸಮುದಾಯದ ಬೇರೆ ಸಿನಿಮಾ ಸ್ಟಾರ್ಸನ್ನು ಸೆಳೆಯಬಹುದು ಮಂಡ್ಯ ಮೈಸೂರು ಭಾಗದಲ್ಲೆಲ್ಲ ಸಿನಿಮಾ ಮಂದಿಗೆ ಚುನಾವಣಾ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಬೆಲೆ ಎಲ್ರಿಗೂ ಗೊತ್ತು ಜಗ್ಗೇಶ್ ಅವರ ಮೂಲಕ ಆ ಗುರಿ ತಲುಪಬಹುದು ಜಗ್ಗೇಶ್ ಅವರ ಮೂಲಕ ಒಕ್ಕಲಿಗ ಸಮುದಾಯದ ಇತರ ನಾಯಕರು ಹಾಗೆ ಬಿಸ್ನೆಸ್ ಮ್ಯಾನ್ಗಳು ಇಂಥವರನ್ನು ಅಪ್ರೋಚ್ ಮಾಡಬಹುದು ಹಳೆ ಮೈಸೂರು ಭಾಗದಲ್ಲಿ ತುಮಕೂರು ಮಂಡ್ಯ ಮೈಸೂರು ಹಾಸನ ಈ ಭಾಗದಲ್ಲಿ ಜಗ್ಗೇಶ್ ಅವರ ಮೂಲಕ ಒಂದಿಷ್ಟು ಹೊಸ ಪ್ರಯೋಗಗಳಿಗೆ ಮುಂದಾಗುವಂತಹ ಲೆಕ್ಕಾಚಾರ ಈ ಆಯ್ಕೆಯ ಹಿಂದಿದೆ ಅನ್ನೋದು ಬಹಳ ಸ್ಪಷ್ಟ ಜೊತೆಗೆ ಜಗ್ಗೇಶ್ ಅವ್ರಿಗೆ ಇರುವಂಥ ಅಭಿಮಾನಿ ಬಳಗ ಎಂಥದ್ದಪ್ಪ ಪಕ್ಕಾ ಮಾಸ್ ಬಿ ಜೆ ಪಿ ಬದಲಾದ ಸ್ವರೂಪದಲ್ಲಿ ಕಾರ್ಯಾಚರಿಸ್ತಿದೆ ಅನ್ನೋದನ್ನು ಆ ಸಂದೇಶವನ್ನು ಇಲ್ಲಿ ಎಲ್ರಿಗೂ ಅವಕಾಶ ಇದೆ ಅಪ್ಪ ಮಕ್ಕಳ ಪಕ್ಷ ಕುಟುಂಬ ರಾಜಕಾರಣದ ಪಕ್ಷ ಅಲ್ಲ ಅನ್ನುವಂಥ ಮೆಸೇಜನ್ನು ಜನರಿಗೆ ಆ ಹಳ್ಳಿ ಭಾಗಕ್ಕೂ ಕೂಡ ತಲುಪಿಸುವಂಥ ಉದ್ದೇಶ ಹಲವು ಲೆಕ್ಕಾಚಾರಗಳು ಕಂಡು ಬರ್ತಾ ಇವೆ ಜಗ್ಗೇಶ್ ಅವರ ಆಯ್ಕೆಯಲ್ಲಿ ಇಲ್ಲೂ ಕೂಡ ಬಿ ಎಲ್ ಸಂತೋಷ್ ಅವರು ಒಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಮತ್ತೊಂದು ಕಡೆ ನೋಡಿ ಕಾಂಗ್ರೆಸ್ಸಲ್ಲಿ ಜೈರಾಮ್ ರಮೇಶ್ ಚಿದಂಬರಂ ಅವ್ರಿಗೆ ಮಣೆ ಹಾಕಲಾಗಿದೆ ಗಾಂಧಿ ಫ್ಯಾಮಿಲಿ ಲಾಯಲಿಸ್ಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಬಿ ಜೆ ಪಿಯಲ್ಲಿ ನೋಡಿ ಬಿ ಜೆ ಪಿಯಲ್ಲಿ ನಿಜವಾಗಿಯೂ ಕಾರ್ಯಕರ್ತರಿಗೆ ಸಾಮಾನ್ಯನಿಗೂ ಕೂಡ
ಅವಕಾಶ ಮಾಡಿಕೊಡಬಲ್ಲೆವು ಪಾರ್ಟಿಗಾಗಿ ಅಧಿಕಾರ ಇಲ್ಲದೆಯೂ ಸುದೀರ್ಘ ಅವಧಿಗೆ ಯಾರು ಸುಮ್ಮನೆ ಇರ್ತಾರೋ ಅಂತವರಿಗೂ ಅವಕಾಶ ಮಾಡಿಕೊಡಬಲ್ಲೆವು ಈ ರೀತಿ ಸಂದೇಶಗಳನ್ನು ರವಾನಿಸಿದ್ದಾರೆ ಅದು ಪರಿಷತ್ ಆಯ್ಕೆಲಾದರೂ ಇರಬಹುದು ರಾಜ್ಯಸಭೆ ಆಯ್ಕೆಯ ವಿಚಾರದಲ್ಲಾದರೂ ಇರಬಹುದು ಅಚ್ಚರಿಯ ಆಯ್ಕೆ ಮಾಡುವ ಮೂಲಕ ಹಿಂದೆ ನಾವು ನೆನಪು ಮಾಡಿಕೊಳ್ಳಬಹುದು ಅಶೋಕ್ ಗಸ್ತಿ ಮತ್ತು ಈರಣ್ಣ ಕಡಾಡಿ ಆಯ್ಕೆಯಾಗಿದ್ರು ಇಲ್ಲಿ ಕಳಿಸ್ಕೊಟ್ಟಿದ್ದು ಹೆಸರುಗಳನ್ನು ಪಟ್ಟಿಗಟ್ಟಲೆ ಆದರೆ ಅದು ಯಾವುದನ್ನು ಕನ್ಸಿಡರ್ ಮಾಡಲೇ ಇಲ್ಲ ಹೈಕಮಾಂಡ್ ಕೊನೆಗೆ ಆಯ್ಕೆಯಾಗಿದ್ದು ಈರಣ್ಣ ಕಡಾಡಿ ಅಶೋಕ್ ಗಸ್ತಿ ಎಲ್ಲರಿಗೂ ಆಶ್ಚರ್ಯ ಸೊ ಈ ತರ ನಾವು ಯಾರನ್ನ ಬೇಕಾದರೂ ಆಯ್ಕೆ ಮಾಡಬಲ್ಲೆವು ಮತ್ತು ಪಕ್ಷಕ್ಕೆ ಇಂಥವರೆ ಅನಿವಾರ್ಯ ಅನ್ನೋ ಸ್ಥಿತಿ ಈಗಿಲ್ಲ ಅನ್ನೋ ಮೆಸೇಜ್ ಅನ್ನು ಮತ್ತೆ ಮತ್ತೆ ಪಾಸ್ ಮಾಡ್ತಿದ್ದಾರೆ ಇದು ಲಾಭ ತಂದು ಕೊಡುತ್ತಾ ಬಿಜೆಪಿಗೆ ಅನ್ನೋದನ್ನ ಕಾದು ನೋಡಬೇಕು ವೀಕ್ಷಕರೇ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು